ರಮಾಚಾರಿ ಯಾರು ಜಿನ್ 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 ಬ್ಯಾಕ್ಗ್ರೌಂಡ್ಸ್ ಕೋರ್ಸ್ ಕೊಡ್ರಪ್ಪ ಎಲ್ರು ರಾಮಾಚಾರಿ ಅಂತ ಮಾನ ಬರೋರ್ಗು ಮಾತ್ರ ಬೇರೆಯವ್ರ ಹವ ನಾ ಬಂದ್ಮೇಲೆ ನಂದೇ ಹವ. ಏನ್ ನಿಮ್ ಕತೆ ರಾಮಾಚಾರಿ? ಅವ್ರೆ ಫುಲ್ ಕತೆ ಅವರೇ ಹೇಳ್ತಾರೆ ಬಿಟ್ರೆ ಸ್ಕ್ರೀನ್ ಪ್ಲೇ ಹೇಳಿ ಡೈರೆಕ್ಟ್ ಮಾಡ್ಬಿಡ್ತಾರೆ ಚಾರು ಮೇಡಮ್ ಅವರು. ಥಿಯೇಟರ್ ಅಂತಾನೆ ಹೇಳ್ಬೋದು, ರಂಗಭೂಮಿ ಅದರ ಅಭ್ಯಾಸ. ಮೈಸೂರಲ್ಲಿ ನಟನ ಅಂತ ಒಂದು ಶಾಲೆ ಇದೆ, ಮಂಡ್ಯ ರಮೇಶ್ ಅವ್ರು ನಡೆಸ್ತಾರ ಶಾಲೆನ. ಸೊ ಅದರಲ್ಲಿ ಸತತವಾಗಿ 10 ವರ್ಷದಿಂದ ಥಿಯೇಟರ್ ಅಭ್ಯಾಸ ಮಾಡಿರೋದಕ್ಕೆ ಅದು ನನಗೇನೋ ಒಂದು ಪೇಜ್ ಪೇಜ್ ಗಟ್ಟಲೆ ಹೇಳಕ್ಕೆ ಮೆಮೊರಿ ಆಗ್ಲಿ ಅಥವಾ ಇಂಟರ್ನೇಷನ್ ಸ್ಪೀಚ್ ಅದೆಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ಅಂದ್ರೆ ಅದೇ ಕಾರಣ ಅಂತ ಹೇಳ್ಬೋದು. ರಾಮಾಚಾರಿ ಅನ್ನೋ ಹೆಸರು ಹೆಂಗಿದೆ? ಅದೆಲ್ಲಿಂದ? ವಿಷ್ಣುವರ್ಧನ್ ಸರ್ಯಿಂದ ಹಿಡಿದು ರಾಮಾಚಾರಿಗೆ ಒಂದು ದೊಡ್ಡ ಶಕ್ತಿ ಅಲ್ವಾ? ನಿಮ್ಗೆ ವಿಷ್ಣು ಸರ್ ಅಂದ್ರೆ ಇಷ್ಟನಾ? ನನಗೆ 3 ಜನನು ಇಷ್ಟ, ವಿಷ್ಣು ಸರ್ ಇಷ್ಟ, ಎಸ್ ಸರ್ ಇಷ್ಟ, ಆಮೇಲೆ ಒಂದು ಆ ರವಿಚಂದ್ರನ್ ಅವ್ರದ ರಾಮಾಚಾರಿ ಆ ಶೇಡು ಇಷ್ಟ. 3 ಕ್ಯಾರೆಕ್ಟರ್ ಆಕ್ಚುಲಿ ನಾನು ಇನ್ಸ್ಪೈರ್ ಆಗಿ ಇದಕ್ಕೇನಾದ್ರು ಎಲ್ಲ 3 ಜನದ್ದು 3 ಕ್ಯಾರೆಕ್ಟರ್ಗಳಿಂದ ಏನೇನೋ ಒಂದು ಸ್ವಲ್ಪ ಕದ್ದಿದ್ದೀನಿ ನಾನು ಸೀರಿಯಲ್ಲಿ ಕಟ್ಟುವಾಗ. ಓಹೋ, ಕದ್ದಿದ್ದೀರಾ? ಕದ್ದಿದ್ದೀನಿ. ನೋಡಿ, ನಾವ್ ಯಾರನ್ನಾದ್ರೂ ಏನಾದ್ರು ಕದೀತೀರಾ ಅಂತ ಕೇಳಂಗೇ ಇಲ್ಲ, ಅವರೇ ಹೇಳ್ಬಿಟ್ರು ಮುಂಚೆ. ರಾಮಾಚಾರಿ ಜನರೇಷನ್ ಏನಾದ್ರೂ ಕಂಟಿನ್ಯೂ ಆಗ್ಬೇಕಲ್ಲ ಅಂದ್ರೆ ಆ ಹೆಸರಿಗೆ ಆ ಶಕ್ತಿ ಇದೆ. ಸೊ ಕದಿಯೋದು ಅಂದ್ರೆ ಇನ್ಫ್ಲುಯೆನ್ಸ್ ಆಗೋದು, ಆ ತರ ಇನ್ಸ್ಪೈರ್ ಆಗೋದು. ಒಳ್ಳೆ ಪದ ಅದು. ಅಲ್ಲಿ ನೋಡಿ, ಬನ್ನಿ 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 ಬನ್ನಿ, ನೀವು ಬಹಳ ಇಂಪಾರ್ಟೆಂಟ್. ಹೆಂಗೆ ಹೆಂಗೆ ಹಾಯ್ ಹಾಯ್, ಹೆಂಗಿದೆ ವಾತಾವರಣ, ಹೆಂಗೆ ಹೆಂಗ್ ನಡೀತಾ ಇದೆ ನಿಮ್ ಕೆಲ್ಸಗಳು, ಎಷ್ಟು ಎಂಜಾಯ್ ಮಾಡ್ತಿದ್ದೀರಾ? ತುಂಬಾ ಚೆನ್ನಾಗಿದೆ. ಅಂಡ್ ಇಲ್ಲಿ ತುಂಬಾ ಫನ್ ಆಗಿರುತ್ತೆ. ಸೊ ನಾವ್ ಇವಾಗ್ಲೂ ಕೂಡ ಹಿಂದೆ ಸ್ವಿಮ್ಮಿಂಗ್ ಮಾಡ್ತಾ ಇದ್ವಿ. ಅಂಡ್ ಯಾ, ಒಂಥರ ಫ್ಯಾಮಿಲಿ ತರ ಎನ್ವೈರನ್ಮೆಂಟ್ ಕ್ರಿಯೇಟ್ ಆಗುತ್ತೆ. ಅವ್ರು ನೋಡಿ ಅಲ್ಲಿ ನಮ್ಮ ಭಾವಿ ಪತ್ನಿಯರು, ಪತ್ನಿಯರು ಅಲ್ಲ ಪಾಪ, ನಮ್ಮ ಭಾವಿ ಪತ್ನಿಯರು, ನಿಮ್ಮ ಭಾವಿ ನಮ್ಮ, ಅವ್ರು ಹೇಳಿದ ಹಾಗೇನೆ ಅವಾಗ. ಸೊ ಇವಾಗೆಲ್ಲ ಚೆನ್ನಾಗಿರಲ್ಲ ಅಂತ. ಇಲ್ಲ, ಅಟೆನ್ಷನ್ ಪ್ಲೀಸ್, ಇದನ್ನ ಯಾರು ಕೇಳಿಸ್ಕೊಂಡಿಲ್ಲ, ಯಾರು ಕೇಳಿಸ್ಕೊಳ್ಳೋದು ಇಲ್ಲ. ಓಕೆ ಫೈನ್, ನಿಮ್ಮ ಭಾವಿ ಪತ್ನಿ ಬಗ್ಗೆ ನೀವು ಏನ್ ಸ್ವಲ್ಪ ಹೇಳೋದಾದ್ರೆ, ಹೆಂಗಿರ್ತಾರೆ ಸೆಟ್ ಅಲ್ಲಿ, ಏನ್ ಕತೆ ಭಾವಿ ಪತ್ನಿ? ಭಾವಿ ಪತ್ನಿಯವರು ಸೆಟ್ ಅಲ್ಲಿ ಕರೆಕ್ಟ್ ಆಗಿ ಇರ್ತಾರೆ, ತುಂಬಾ ತರ್ಲೆ ಗಿರ್ಲೆ ಏನ್ ಮಾಡಲ್ಲ, ಕಾಲೆಳಿಯೋದು ಅದೆಲ್ಲ ಮಾಡ್ತಾರೆ. ಅದು ಬಿಟ್ರೆ ಲಾಲಿಪಾಪ್ ಕೊಡಲ್ಲ, ಏನೋ ಹಂಚ್ಕೊಂಡ್ ತಿನ್ನೋ ಬುದ್ಧಿ ಇಲ್ಲ. ಹೌದಾ? ಇಲ್ಲ ಇಲ್ಲ, ಏನು ಹಂಚ್ಕೊಳ್ಳಲ್ಲ. ಕೇಳಿ ಅಲ್ಲಿ ಮೇಕಪ್ ಅವ್ರನ್ನ ಕೇಳಿ, ಏನು ಹಂಚ್ಕೊಳ್ಳಲ್ಲ, ಬರೀ ಒಬ್ಬರೇ ತಿಂತಾ ಇರ್ತಾರೆ, ಸ್ವಿಗ್ಗಿ ಝೊಮ್ಯಾಟೊ ಅಲ್ಲಿ ಆರ್ಡರ್ ಮಾಡ್ಕೊಂಡು ತಿಂತಾ ಇರ್ತಾರೆ ಅಲ್ವಾ. ಹಾ, ಕದ್ಕೊಂಡು ಬೇರೆ ತಿಂತಾರೆ, ಅರೆ ನಮ್ಗೆ ಏನು ಕೊಡಲ್ಲ. ನಾವು ಪಾಪ ಚಿಕ್ಕವರಿಗೆ ಪಾಲ್ ಕೊಡ್ಬಾರ್ದ ಅಲ್ವಾ? ತರ್ಸಿರ ನನಗೆ ಇವತ್ ಕೊಟ್ರು, ಮರ್ಯಾದೆ ತೆಗಿತಾ ಇದ್ದಾರೆ ನಮ್ಮ ಮೇಕಪ್ ಮನ್ನ. ಹೌದಾ? ಅವರಿಗೂ ಕರ್ದ್ ಕೊಟ್ಟಿದ್ರ? ಏನ್ ಗೊತ್ತಾ, ನಾವೇ ತಗೋ ಬಂದಿದ್ದೆ, ಸ್ವಲ್ಪ ಹಿಂದೆ ಮುಂದೆ ನೋಡ್ಬೋದು ಅಷ್ಟೇ, ಬಟ್ ಕದ್ದಿದ್ರೆ ನಾನು ಎಲ್ಲರಿಗೂ ಶೇರ್ ಮಾಡ. ಹೆಂಗೂ ಕದ್ದಿರೋದು ಗುರು, ಅದಕ್ಕೇನ್ ಹಿಂದೆ ಮುಂದೆ ನೋಡೋದು, ಬಾ ನೀನು ತಿನ್ನು ಅಂತ ಕೊಟ್ಟಿರ್ತಾರೆ. ಈ ಮನೇಲಿ ರಾಮಾಚಾರಿ ಕಮ್ಮಿ ಬಡೋದಲ್ವಾ, ಸೊ ಅವನಿಗೆ ಅಷ್ಟು ಗೊತ್ತಿಲ್ಲ. ಬಿಟ್ರೆ ನಾನು ಪ್ರಿಯಾಂಕಾ ಅಂದ್ರೆ ನಮ್ ಜೊತೆ ಯಾರ್ಯಾರು ಇರ್ತಾರೆ ಎಲ್ಲರಿಗೂ ಕೊಟ್ಟೆ ತಿಂತೇನೆ. ನಿಮ್ ಮನೇಲಿ ಸ್ವಿಮ್ಮಿಂಗ್ ಪೂಲ್ ಇಲ್ವಾ ರಾಮಾಚಾರಿ? ನಮ್ಮ ಮನೇಲಿ ಇಲ್ಲ, ಅದಕ್ಕೆ ಬಂದಿರೋದು ಅವರಿಗೆ. ನಮ್ಮ ಅತ್ತೆ ಮನೆಗೆ ಬಂದಾಗ ಸ್ವಿಮ್ಮಿಂಗ್ ಗ್ಯಾರಂಟಿ ಅಲ್ವಾ? ರಾಮಾಚಾರಿ ಮಾತು ಒನ್ ಮೀನಿಂಗ್ ಅಲ್ಲ, ಇದು ಎರಡೆರಡು ಮೀನಿಂಗ್. ಕಳ್ಳ ರಾಮಾಚಾರಿ, ನಾವೇನೋ ಅನ್ಕೊಂಡಿದ್ವಿ ನಿದ್ದೆ ಮೂಡಲ್ಲಿದ್ದಾರೆ ಬಿಡು, ಹೆಂಗ್ ಮಾತಾಡ್ತಾರೋ ಏನೋ ಅಂತ ನೋಡಿದ್ರೆ, ಇಲ್ಲಿ ಪಲಗಿರೋವರೆಗೂ ಮಾತ್ರ ಬೇರೆಯವ್ರದವ, ಎದ್ದ ಮೇಲೆ ನಿಮ್ದೇ ಅವನ ಅನ್ಕೊಳ್ಳಿ. ಬೇಡಪ್ಪ, ನಮ್ಗೆ ಯಾಕೆ ಬೇಕು ರಾಮಾಚಾರಿ ಸಮಸ. ಹೋಗ್ಲಿ ಬಿಡಿ ರಾಮಾಚಾರಿ ಅವರೇ, ಏನೇನ್ ಮಾಡ್ತಿದ್ದೀರಾ ನೆಕ್ಸ್ಟ್, ಏನೇನ್ ಪ್ಲಾನ್ಸ್ ಇದೆ ತಮ್ದು, ಏನಾರ ಆಫರ್ಸ್ ಬರ್ತಿದ್ಯಾ ಸಿನಿಮಾದು? ಡೆಫಿನೆಟ್ಲಿ ಸಿನಿಮಾದ ಬರ್ತಾ ಇದೆ ಆಫರ್ಗಳು, ಕನ್ನಡ ತಮಿಳ್ ಎಲ್ಲ ಬರ್ತಾ ಇದೆ. ತಮಿಳ್ ಇನ್ನೂ ಬಂದ್ ಬಿಡ್ತಾ? ಹೌದು. ಓಕೆ, ಬಟ್ ಇದನ್ನ ಮುಗಿಸೋಣ ಅಂತ, ರಾಮಾಚಾರಿ ನೀಟ ಮುಗಿಸಿ ಎಂಡ್ ಮಾಡೋಣ ಅಂತ. ಆಮೇಲೆ ಅವ್ರಿಗೂ ಬರ್ತಾ ಇರ್ಬೇಕು ಕೇಳಿ ಆಫರ್. ಹೌದೌದು, ಹೇಳಿದ್ರು ಅವರು. ಹೇಳಾಯ್ತಾ? ಲಾಲಿಪಾಪ್ ನಿಮ್ ಚೀಪದ್ರಲ್ಲೇ ಗೊತ್ತಾಗ್ತಾ ಇದೆ ಆಫರ್ ಬಂದಿದೆ ಅವ್ರಿಗೆ ಅಂತ ಅಲ್ವಮ್ಮ. ಕ್ಯಾರೆಕ್ಟರ್ ಇಂದ ಹೊರಗೆ ಬರ್ತಾ ಇಲ್ಲ ಅವರು.
ಏನಾಗೋಯ್ತು ಬಟ್ ಯೂಶಲಿ ಇದು ಸೀನ್ ಮುಗಿದ್ಮೇಲೆ ನಾನು ಅಷ್ಟು ಮಾತಾಡಲ್ಲ ಯಾರ ಹತ್ರ. ಸೊ ನಾನು ಹೇಗೆ ಅಂದ್ರೆ ಸೆಟ್ ಅಲ್ಲಿ ಎಲ್ಲರ ಜೊತೆನು ಆರಾಮಾಗಿ ಅಂದ್ರೆ ನನ್ನ ಫ್ರೆಂಡ್ಸ್ ಹೇಗಿರ್ತಾರೆ ಹಾಗೆ ಇರ್ತೀನಿ ಆಯ್ತಾ. ಸೊ ದಿಸ್ ಪರ್ಸನ್ ಹೇಗೆಂದ್ರೆ ಒಂಥರ ಅವನ್ ಪಾಡಿಗೆ ಅವನಿರೋದು, ಅವನ್ ಫೋನ್ ಆಯ್ತು, ಅವನ್ ಸೀನ್ ಆಯ್ತು, ಎಲ್ಲೋ ಒಂದು ಮೂಲೆಯಲ್ಲಿ ಕೂತಿರ್ತಾನೆ. ನಾನು ಕೇಳಿದೆ, ನೀವು ಯಾಕೆ ಹೀಗೆ ಇಷ್ಟೊಂದು ರಿಸರ್ವ್ಡ್ ಆಗಿರ್ತೀರಾ ಯಾಕೆ ಅಂತ ಕೇಳಿದ್ರೆ, ಇಲ್ಲ ನಾನು ಎಲ್ಲರ ಹತ್ರ ನೀವು ಆರಾಮಾಗೆ ಮಾತಾಡ್ತೀನಿ ಬಟ್ ನಮ್ಮ ಹತ್ರ ಮಾತ್ರ ಅದೇನೋ ಇಲ್ ಬಿ ಲೈಕ್ ಅವ್ರ ಇದು ಶಾರ್ಟ್ ಆಯಿತು, ಹಾಂ ಆಯಿತು, ಜಸ್ಟ್ ಹಾಯ್ ಗುಡ್ ಮಾರ್ನಿಂಗ್ ನಾ ಹೇಗಿದ್ದೀರಾ ಇಷ್ಟೇ. ಅದೇನೋ ಯಾವಾಗ್ಲೂ ಅನ್ಕೊಳ್ತಾ ಇದ್ದೆ ಇಷ್ಟು ಚೆನ್ನಾಗಿದ್ದಾನೆ ಹುಡುಗ, ಆದ್ರೆ ಏನು ಮಾತಾಡೋದೇ ಇಲ್ವಲ್ಲ ಯಾರ ಹತ್ರ. ಯಾರು ಚೆನ್ನಾಗಿರ್ಬೇಕು, ಕಾಂಪ್ಲಿಮೆಂಟ್ ಅಲ್ವಾ ಅದೇ ಹೇಳ್ತಿರೋದು, ಅವ್ರ ಕಾಂಪ್ಲಿಮೆಂಟ್ ಯಾರಿಗೆ ಕೊಡ್ಬೇಕು. ಐ ಮೀನ್ ಆದ್ಯನಿಂದ ಹೊರಗ್ ಬರೋದಿಕ್ಕೆ ಆಗ್ತಾ ಇಲ್ಲ ಅಷ್ಟೇ. ಹೊರಗೆ ಯಾಕೆ ಬರ್ಬೇಕು, ಅವ್ರು ಹೊರಗ್ ಬರ್ಲಿ ಬಿಡಿ ನಿಮ್ಗೆ. ಇಲ್ಲಿ ನೋಡಿ ಎಷ್ಟು ಪೊಸೆಸಿವ್ನೆಸ್ ಇದೆ ಅಲ್ಲ ರಾಮಾಚಾರಿಗೆ ನೋಡಿ ನನ್ ಮೇಲೆ ಎಷ್ಟು ಲವ್ ಅಂತ ಇದೆಲ್ಲ ಗೊತ್ತಾಗುತ್ತೆ. ಭ್ರಮೆ, ಯಾವ ಪೊಸೆಸಿವ್ನೆಸ್ ಇಲ್ಲ, ಭ್ರಮೆಲಿ ಬದುಕ್ತಾವ್ರೆ ಎಲ್ಲ ಜನ. ಸೀರಿಯಲ್ಲೂ ಭ್ರಮೇನೆ, ನಾನ್ ಪ್ರೀತಿ ಮಾಡ್ತಿಲ್ಲ, ನನಗೆ ಅವ್ರ ಮೇಲೆ ಒಂದ್ ಕಾಳಜಿ ಮತ್ತೆ ಇಷ್ಟೇ ಇರೋದು, ಕೇರ್ ಅಷ್ಟೇ ಇರೋದು. ಅದು ಏನೇನೋ ಅನ್ಕೊಂಡ್ರೆ ನಾವೇನ್ ಮಾಡೋಣ ಅಲ್ವಾ. ರಾಮಾಚಾರಿನ ಕೇಳಿ 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 ಹರ್ಟ್ ಆಗಿ ಹರ್ಟ್ ಆಗಿ ಹರ್ಟ್ ಆಗಿ ಇವಾಗ ಹೇಗಾಗಿದೆ ಅಂದ್ರೆ ನಾನೇ ಅನ್ಕೊಳ್ಳೋದು ರಾಮಾಚಾರಿನ ಇಷ್ಟ ಪಡ್ತಾನೆ ಅಂತ. ಹೌದು, ನಿಮಗೆ ಅಯ್ಯೋ ಪಾಪ ಅನ್ಸಿಲ್ವಾ ಪಾಪ ಅವ್ರ ಮೇಲೆ? ಅನ್ಸುತ್ತೆ, ಕರುಣೆ ಇದೆ, ಪಾಪ ಒಳ್ಳೆ ಹುಡುಗಿ, ನನ್ನಿಂದ ಕಣ್ಣು ಹೋಗಿದೆ, ಅವ್ರಿಗೆ ಸಹಾಯ ಮಾಡಬೇಕು, ಇದೆಲ್ಲ ಇದೆ, ಪ್ರೀತಿ ಇಲ್ಲ. ವೀಕ್ಷಕರೇ, ಧಾರಾವಾಹಿ ಮುಂದುವರಿಯುತ್ತೆ, ದಯವಿಟ್ಟು ನೀವು ನೋಡ್ತಾ ಇರಿ ಕತೆ ಏನಾಗುತ್ತೆ ಅಂತ. ನಮ್ಗಂತೂ ಗೊತ್ತಾಗ್ತಿಲ್ಲ. ಆಯ್ತು, ಕತೆನ ಬರೆಯೋರು ಯಾರ್ಯಾರು ಯಾರು ಬರೀತಾ ಇದ್ದಾರೆ ಅವರೆಲ್ಲ ಅಟೆನ್ಷನ್ ಪ್ಲೀಸ್. ಈ ಹುಡುಗ ಹುಡುಗಿಗೆ ಅದು ಹೆಂಗಾರು ಮಾಡಿ ಲವ್ ಬರೋ ಹಂಗೆ ಮಾಡಿ. ಬರಲ್ಲ ಅಷ್ಟೇ, ನನಗೆ ಆಲ್ರೆಡಿ ಲವ್ ಬಂದಿದೆ ಅವನ ಮೇಲೆ. ನನಗೆ ಆನ್ ದ ವೇನು ಇಲ್ವಾ, ನನಗೆ ಒಂದು 50-100 ಎಪಿಸೋಡ್ ಕಾಯಬೇಕು. ಇವರಿಗೆ ಆಲ್ರೆಡಿ ಬಂದ್ಬಿಟ್ಟಿದೆ, ನಮ್ಮಿಬ್ಬರದು ನೆಕ್ಸ್ಟ್ ಲೆವೆಲ್ ಅಲ್ಲಿ. ಮೇಡಮ್ ಅಲ್ಲ, ನಾಚ್ಕೊಂಬಿಡಿ, ಚಿಡಿಂಗ್ ಬನ್ನಿ. ಇಲ್ಲ, ಮನೆಯವರವರೆಗೂ ಬಂದಿದೆ, ಆಮೇಲೆ ನೋಡೋಣ ಏನಾಗುತ್ತೆ. ಮನೆಯವರ ಆಂಗಲ್ ಗೊತ್ತು ನಮ್ಗೆ, ಮಾತಲ್ಲಿ ಹೇಳೋದಕ್ಕಾಗಲ್ಲ. ಕಣ್ಣಲ್ಲೇ ಸೆಳೆಯುವ ನನಗೆ, ಕಣ್ಣಲ್ಲೇ ಸೆಳೆಯುವ ಅದು, ಕಣ್ಣಲ್ಲೇ ಸೆಳೆಯುವ ಪ್ರೀತಿ ಅದು, ಮಾತಲ್ಲಿ ಎಕ್ಸ್ಪ್ರೆಸ್ ಮಾಡೋದಕ್ಕಾಗಲ್ಲ. ಹಾಡ್ ಬರ್ದಿದ್ರು, ಅದು ಒಂದ್ ಲೈನ್ ನಾಪಕ ಬರುತ್ತೆ. ತಯಾರಾಗಿ ತಾರೆ ಆಗುವ ಮುನ್ನ ಊರ ದಾರಿಯಲ್ಲಿ ಮತ್ತೆ ಸಿಗುವೆ. ತಯಾರಾಗಿ ತಾರೆ ಆಗುವ ಮುನ್ನ ಊರ ದಾರಿಯಲ್ಲಿ ಮತ್ತೆ ಸಿಗುವಯ್ಯ. ಅಂದ್ರೆ ನೆಕ್ಸ್ಟ್ ಹೀರೋಯಿನ್ ಆಗಿ ಏನಾದ್ರೂ ಒಂದು ದೊಡ್ಡ ದಾರಿಗೆ ಹೋಗ್ಬೇಕಾದ್ರೆ ಮತ್ತೆ ಸಿಗ್ತೀರಾ ಅಂತ ಕೇಳ್ತಿದ್ದಾರೆ. ಇಲ್ಲ ಇಲ್ಲ, ಇದೊಂದು ಲೈನ್ ನಂಗೆ ತುಂಬಾ ಇಷ್ಟ ಆಯ್ತು, ಬಟ್ ಅದು ಕನೆಕ್ಟ್ ಆಗುತ್ತೆ. ವೆರಿ ಸ್ವೀಟ್ ಆಫ್ ಯು ಅಂತ. ಅವ್ರ ಫುಡ್ ತುಂಬಾ ರಿಸರ್ವ್. ಎನಿವೇಸ್, ಪರವಾಗಿಲ್ಲ, ಮಜ್ಮಜ್ವಾಗಿ ಶೂಟಿಂಗ್ ಮಾಡ್ತಾ ಇದ್ರಾ, ಅಂಡ್ ನಿಮ್ಗೆಲ್ಲ ತುಂಬಾ ದೊಡ್ಡ ದೊಡ್ಡ ಸಕ್ಸಸ್ಗಳು ಸಿಗ್ಲಿ, ಒಳ್ಳೊಳ್ಳೆ ಸಿನಿಮಾಗಳು ಸಿಗ್ಲಿ. ಈ ಸೀರಿಯಲ್ ಮಾಡುವಾಗ ಟೈಮಲ್ಲೂ ಕೂಡ ನಿಮ್ಗೆ ಸಿನಿಮಾ ಸಿಕ್ಕರೂ ನಾವು ಸೀರಿಯಲ್ನ ಫಸ್ಟ್ ನೀಟಾಗಿ ಮುಗಿಸ್ತೀವಿ ಅನ್ನೋ ಒಂದು ಪ್ರಾಮಾಣಿಕತೆ ಇದೆ ನಿಮ್ಗೆ. ಇದು ನಿಮ್ಗೆ ನಿಜವಾಗ್ಲೂ ನನ್ಗೆ ಇವರಿಂದನೂ ಅದನ್ನ ಆನ್ಸರ್ನ ಕೇಳಿದಾಗ ನಂಗೆ ಖುಷಿ ಆಯ್ತು. ಅಂಡ್ ಅವಾಗೇ ಹೇಳಿದೆ ನಾನು ಅವ್ರಿಗೆ ಒಳ್ಳೆ ಹೀರೋಯಿನ್ ಆಗೋ ಎಲ್ಲ ಲಕ್ಷಣಗಳು ಇದೆ ಅಂತ. ಸೊ ನೀವು ಕೂಡ ಅಷ್ಟೇ, ಒಳ್ಳೆ ಹೀರೋ ಆಗೋ ಎಲ್ಲ ಲಕ್ಷಣಗಳು ಇದೆ ನಿಮ್ಮ ನಾಲ್ಕು ಜನರಲ್ಲಿ. ಬನ್ನಿ ಕೆಳಗಡೆ ಹೋಗಿ, ನಿಮ್ಮ ಫ್ಯಾಮಿಲಿನೆಲ್ಲ ಒಂದ್ಸತಿ ಹಾಯ್ ಮಾಡಿ, ನಾವು ಟಾಟಾ ಬೈ ಬೈ ಮಾಡಿ ಹೋಗುವ.